ನಾವೀಗ ಸಿಲ್ಕ್ ಸಿಟಿ ಶಿಡ್ಲಘಟ್ಟದಲ್ಲಿ ಇದ್ದೀವಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಕಿಚ್ಚ ಸುದೀಪ್ ಅವರು ಸ್ಟಾರ್ ಕ್ಯಾಂಪೇನರ್ ಆಗಿ ಬರ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಏನೋ ಸಿ ಕಲ್ ರಾಮಚಂದ್ರ ಗೌಡ ಪರ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಖುದ್ದು ಸಿಕಲ್ ರಾಮಚಂದ್ರ ಗೌಡ ಅವರು ನಮ್ಮ ಜೊತೆಗಿದ್ದಾರೆ ಹಾಯ್ ಸರ್ ಗುಡ್ ಮಾರ್ನಿಂಗ್ ಎಷ್ಟು ಇಷ್ಟು ದಿನದ ಉತ್ಸಾಹಕ್ಕಿಂತ ಇವತ್ತು ಉತ್ಸಾಹ ದುಪ್ಪಟ್ಟಾಗುತ್ತೆ ಅನಿಸುತ್ತೆ ಬಿಕಾಸ್ ಆಫ್ ಕಿಚ್ಚ ಸುದೀಪ್ ಅವರು ಇಲ್ಲಿಗೆ ಬರ್ತಾ ಇರೋದ್ರಿಂದ ನೋಡಿ ನಮ್ಮಲ್ಲಿ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಅವರ ಅಭಿಮಾನ ಅಭಿಮಾನಿಗಳಿಲ್ದೇ ಇರತಕ್ಕಂಥ ಕ್ಷೇತ್ರವೇ ಇಲ್ಲ ಬಟ್ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ತುಂಬ ಅಭಿಮಾನಿಗಳಿದ್ದಾರೆ ನಮ್ಮ ಅಲ್ಲಿರ್ತಕ್ಕಂಥ ನಮ್ಮ ಇರ್ತಕ್ಕಂಥ ಎಲ್ಲ ಯುವಕರು ಕೇಳ್ತಾಯಿದ್ರು ದಯಮಾಡಿ ಸುದೀಪ್ ಅಣ್ಣವ್ರನ್ನ ಕರೀರಿ ನಾವು ಅವ್ರನ್ನ ನೋಡಬೇಕು ಅಂತ ಹೇಳ್ತಾಯಿದ್ರು ಇವತ್ತು ನಮಗೆ ಅದೊಂದು ಅದೃಷ್ಟ ದಿನ ಬಂದಿದೆ ಹಂಗಾಗಿ ದೇವನಹಳ್ಳಿ ಮುಗಿಸ್ಕೊಂಡು ನೇರ ನಮ್ಮ ದಿಬ್ರುಗಳಿಗೆ ಬಂದು ದಿಬ್ರುಗಳಿಂದ ನಮ್ಮ ಒಂದು ನಗರದಲ್ಲಿ ಶಿಡ್ಲುಘಟ್ಟ ನಗರದಲ್ಲಿ ಬಂದು ಇವತ್ತು ಒಂದು ರ್ಯಾಲಿ ಮಾಡಿ ಎಲ್ಲರಿಗೂ ಒಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಮತ ಕೇಳ್ಬಿಟ್ಟು ಹೋಗ್ತಕ್ಕಂಥ ಕ್ಷಣ ಬಂದಿದೆ ಹಂಗಾಗಿ ತುಂಬ ಸಂತೋಷ ಇದೆ ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ಸುದೀಪ್ ಅವರು ಈಗಾಗಲೇ ಕಬ್ಜಾ ಸಿನಿಮಾದಿಂದ ಅಥವಾ ಅವರ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಂದ ಕನ್ನಡಿಗರ ಮನಸ್ಸುಗಳನ್ನು ಕಬ್ಜಾ ಮಾಡಿದ್ದಾರೆ ಈಗ ಈ ವಿಧಾನಸಭಾ ಚುನಾವಣೆಯ ನಿಟ್ಟಿನಲ್ಲಿ ಬಿಜೆಪಿ ಪರ ಸ್ಟಾರ್ ಕ್ಯಾಂಪೇನರ್ ಆಗಿ ನಾರ್ತ್ ಕರ್ನಾಟಕದಲ್ಲೆಲ್ಲ ಹೋಗಿ ಈಗ ಆಲ್ರೆಡಿ ಸಾಕಷ್ಟು ಮನಸ್ಸುಗಳನ್ನು ಕಬ್ಜಾ ಮಾಡಿ ಬಂದಿದ್ದಾರೆ ಸೊ ಇವತ್ತು ಶಿಲ್ಗಟ್ಟಾಗ ಬರ್ತಾ ಇರೋದ್ರಿಂದ ನಿಮಗೆ ಎಷ್ಟು ಆನೆ ಬಲ ಅನಿಸುತ್ತೆ ಸರ್ ನೋಡಿ ಅವರೊಬ್ಬ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಸ್ಟಾರ್ ಸೂಪರ್ ಸ್ಟಾರ್ ಅವರು ಅವರು ಹೇಳ್ತಕ್ಕಂಥ ಒಂದೊಂದು ಮಾತಲ್ಲೂ ಕೂಡ ತುಂಬ ಅರ್ಥ ಹೇಳ್ತಾರೆ ಅವರು ತುಂಬ ಯುವಕರಿತು ಬುದ್ಧಿಶಾಲಿ ಇದ್ದಾರೆ ಅವರು ತೀರ್ಮಾನ ಮಾಡಿ ಪಕ್ಷಕ್ಕೆ ಒಂದು ಬೆಂಬಲ ಕೊಟ್ಟು ಮಾಡಬೇಕಂತ ಹೇಳಿದ್ರೆ ಅವ್ರಿಗೂ ಒಂದು ಎಲ್ಲೋ ಒಂದು ಕಡೆ ಗೊತ್ತಾಗಿದೆ ದೇಶ ಉಳಿಬೇಕಾದ್ರೆ ನಮ್ಮ ದೇಶಕ್ಕಾಗಿ ಕಟ್ಟಿರ್ತಕ್ಕಂಥ ಪಕ್ಷ ಬಿ ಜೆ ಪಿ ಹಂಗಾಗಿ ಆ ಪಕ್ಷಕ್ಕೆ ಬೆಂಬಲ ಕೊಟ್ರೇ ಏನಾದರೂ ದೇಶ ಉಳಿಬೇಕಂಥದ್ದು ಅವ್ರಿಗೂ ಒಂದು ಮನಸ್ಸಲ್ಲಿ ಮನಸ್ಸು ಆಳದಿಂದ ತುಂಬ ಸಂತೋಷದಿಂದ ಬಂದು ಅವರು ಪ್ರಚಾರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅವರು ಹೇಳ್ತಾ ಇದ್ರು ವಿಶ್ವನಾಟ್ಯಕ್ಕೆ ಬೆಳೆದಿರ್ತಕ್ಕಂಥ ಪಕ್ಷ ಇದ್ದಿರ್ತಕ್ಕಂಥದ್ದು ನಾವು ಆ ರೀತಿ ಬಂದು ಅವರು ಕೈ ಜೋಡಿಸಿಲ್ಲ ಅಂದರೆ ನಮ್ಮ ರಾಜ್ಯ ಉಳಿಯಲ್ಲ ದೇಶ ಉಳಿಯಲ್ಲ ಶಿಡಿಲ್ಘಟ್ಟ ಉಳಿಯಲ್ಲ ಅಂತ ಹೇಳ್ತಕ್ಕಂಥ ಮಾತಿತ್ತು ಹಂಗಾಗಿ ನಮ್ಮ ಶಿಡಿಲ್ಗಟ್ಟಿಗೆ ಬಂದು ನಾವೆಲ್ಲ ಮತ ಕೇಳ್ತಕ್ಕಂಥದ್ದು ಇವುಗಳಿಗೆಲ್ಲ ಹುಮ್ಮಸ್ಸು ಎಲ್ಲ ತುಂಬಿಸಿ ಮತ ಹಾಕೋದಕ್ಕೆ ಹೇಳ್ತಕ್ಕಂಥ ದಿನ ಬಂದಿದೆ ಅವರು ಬರ್ತಾ ಇದ್ದಾರೆ ಈಗ ಸುದೀಪ್ ಅವರು ಇವತ್ತು ಎಲ್ಲೆಲ್ಲೆಲ್ಲ ಕ್ಯಾಂಪೇನ್ ಮಾಡ್ತಾರೆ ರ್ಯಾಲಿ ಮಾಡ್ತಾರೆ ಅನ್ನೋ ಒಂದು ಶೆಡ್ಯೂಲ್ ನೋಡೋದಾದ್ರೆ ಮೊದಲಿಗೆ ಬರ್ಡು ಇತ್ತು ನಂತರ ದಿಬ್ಬುರಹಳ್ಳಿ ಇತ್ತು ನಂತರ ಶಿಡ್ಲಘಟ್ಟ ಇತ್ತು ಕರ್ನಾಟಕಗಳಿಂದ ಬುರ್ಡುಗುಂಟೆಯನ್ನು ಕೈ ಬಿಡಲಾಗಿದೆ ಇವತ್ತು ಎಲ್ಲೆಲ್ಲೆಲ್ಲ ಕ್ಯಾಂಪೇನ್ ಮಾಡ್ತಿದ್ದಾರೆ ಸರ್ ನೋಡಿ ಅವರು ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗ್ಬೇಕಾಗಿತ್ತು ತುಂಬಾ ದೇವನಹಳ್ಳಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮತ್ತೆ ಶಿಡ್ಲಘಟ್ಟ ಒನ್ ಟು ಒನ್ ಬ್ಯಾಕ್ ಟು ಬ್ಯಾಕ್ ಹತ್ರ ಇರೋದ್ರಿಂದ ಒಂದು ಟ್ರಾವೆಲಿಂಗ್ ಟೈಮ್ ಓನ್ಲಿ ಇಪ್ಪತ್ತು ಹತ್ತು ನಿಮಿಷದಿಂದ ಹೆಲಿಕಾಪ್ಟರ್ ಬೇಡ ಅಂತ ಕನೆಕ್ಷನ್ ಕ್ಯಾನ್ಸಲ್ ಆಗಿದ್ದರಿಂದ ನಾವೇನು ಮಾಡಿದ್ವಿ ಗಂಟೆ ಬಿಟ್ಟಿದ್ವಿ ನೇರ ಬಂದು ದೇವನಹಳ್ಳಿಯಿಂದ ಡೈರೆಕ್ಟಾಗಿ ದಿಬ್ಬರುಳ್ಳಿ ಬರ್ತಾರೆ ದಿಬ್ಬರುಳ್ಳ ರಸ್ತೆ ಮುಖಾಂತರ ಡೈರೆಕ್ಟಾಗಿ ಇಲ್ಲ ವಾಪಸ್ಸು ಶಿಲ್ಗಡ್ಡೆ ಬರ್ತಾರೆ ಶಿಲ್ಗಡ್ಡಿಂದ ಚಿಕ್ಕಬಳ್ಳಾಪುರ ಹೋಗ್ತಾರೆ ಚಿಕ್ಕಬಳ್ಳಾಪುರ ತಿರುಗಿ ದೇವನಹಳ್ಳಿ ಇದೆ ಅವರಿಗೆ ಅವರಿಗೆ ಸಿಕ್ಕಾಪಟ್ಟೆ ಎಕ್ಟಿಕ್ ಇದೆ ಯಾಕಂದರೆ ಚುನಾವಣೆ ಇರ್ತಕ್ಕಂಥದ್ದು ತುಂಬ ಹತ್ರ ಇದೆ ಮೋಸ್ಲಿ ಒಂದೆರಡು ದಿವಸ ಮಾತ್ರ ಟೈಮ್ ಇದೆ ಹಾಗಾಗಿ ಸುಮಾರು ಊರು ಕವರ್ ಮಾಡಿಬಿಟ್ಟು ಪ್ರಚಾರ ಮಾಡ್ತಾರೆ ಈ ಸುದೀಪ್ ಅವರು ಹೊರತಾಗಿ ಇನ್ನು ಬೇರೆ ಯಾರೆಲ್ಲ ಜಾಯ್ನ್ ಆಗ್ಬೋದು ಸರ್ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಇನ್ನು ಒಂದೆರಡು ದಿನಗಳಷ್ಟೇ ಬಾಕಿ ಇದೆ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಬಿಫೋರ್ ನೀವು ಮತಯಾಚನೆ ಮಾಡೋಂಗಿಲ್ಲ ಇಲ್ಲ ಈಗ ನಮ್ಮ ಸ್ಟಾರ್ಸ್ ಯಾರು ಬರ್ತಾ ಇಲ್ಲ ನಾವು ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಸುಮಾರು ಸಾಕಷ್ಟು ಸಮಯ ಕಮ್ಮಿ ಇರೋದ್ರಿಂದ ನಾವು ಮನೆ ಮನೆಗೆ ಹೋಗಿ ಮತ ಕೇಳ್ತಕ್ಕಂಥ ಕೆಲಸ ಇದೆ ಅದರಿಂದ ಸುದೀಪ್ ಸರ್ ಬಂದು ಹೋದ್ಮೇಲೆ ಮೋಸ್ಟ್ಲಿ ನಮ್ಮ ಹೆಣ್ಮಕ್ಳಿಗೆಲ್ಲ ಮನೆ ಮನೆ ಮಾತಾಗಬೇಕು ಹೇಳ್ಬೇಕಂತ ಮೋಸ್ಟ್ಲಿ ಶೋಭಾ ಕರಂದಲ್ಲಿ ಮೇಡಮ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಅವರು ಬರ್ಬೋದು ಈಗ ಸೀಕಲ್ ರಾಮಚಂದ್ರ ಗೌಡ ಅವರ ಪರವಾಗಿ ಸುದೀಪ್ ಅವರು ಬರ್ತಾ ಇರೋದು ಇದೇ ಮೊದಲಲ್ಲ ಈ ಹಿಂದೆ ಕಬ್ಜಾ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ ಆಡಿಯೋ ಲಾಂಚ್ ಇವೆಂಟ್ಗೆ ಶಿಲ್ಘಟ್ಟದಲ್ಲಿ ಸಾವಿರಾರು ಜನಗಳ ಒಂದು ಸಮಕ್ಷಮದಲ್ಲಿ ಅವರು ವೇದಿಕೆಗೆ ಸಾಕ್ಷಿಯಾಗಿದ್ರು ಎರಡನೇ ಬಾರಿ ಬರ್ತಾ ಇದ್ದಾರೆ ಸೊ ನಿಮಗೋಸ್ಕರ ಇವರು ನಮಗೆ ಏನಾಗಿತ್ತು ನಾವು ಯಾವಾಗ ಶಿಡ್ಲಘಟ್ಟದಲ್ಲಿ ಎಲೆಕ್ಷನ್ ನಿಲ್ತೀವಿ ಅಂತ ಏಳು ದಿವಸನೇ ಹೇಳಿದ್ರು ನೀವು ನಿಲ್ಲಿ ನಾನು ಬರ್ತೀನಿ ಅಂತ ಯಾಕಂದ್ರೆ ನಮ್ಮ ಒಡನಾಟ ಎದ ಆಗಿತ್ತು ನಮ್ಮ ಅದೃಷ್ಟಕ್ಕೆ ಏನಾಯ್ತು ಅವರು ನಮ್ಮ ಸ್ಟಾರ್ ಕ್ಯಾಂಪೇನ್ ಆಗಿ ನಮ್ಮ ಪಕ್ಷಕ್ಕೆ ಒಂದು ಒಪ್ಕೊಂಡಿದ್ದ ಒಂದು ಅದೃಷ್ಟ ಆಯಿತು ಹಾಗೆ ಅಫಿಷಿಯಲ್ ಆಗಿ ಬಂದಂಗಾಯಿತು ಹಂಗಾಗಿ ಅವರು ನಮ್ಮ ಪಕ್ಷಕ್ಕೆ ಏನಾದರೂ ಸ್ಟಾರ್ ಕ್ಯಾಂಪೇನ್ ಆಗಿಲ್ಲ ಅಂದ್ರೂ ಅವ್ರು ಬಂದಿರ್ತಾ ಇದ್ರು ನಮ್ಮ ಮತ ಆಶೀರ್ವಾದ ಮಾಡಕ್ಕೆ ಮತ ಕೇಳಕ್ಕೆ ಸಿಗೋಣ ನಾವು ಮತ್ತೆ ರ್ಯಾಲಿಯಲ್ಲಿ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಸರ್ ವೀಕ್ಷಕರೇ ಇದಿಷ್ಟು ಸಿಕಲ್ ರಾಮಚಂದ್ರ ಗೌಡ ಅವರು ಸುದೀಪ್ ಅವರ ಕ್ಯಾಂಪೇನ್ ಬಗ್ಗೆ ಹೇಳಿದಂತ ಮಾಹಿತಿ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿವಿ ಶಿಡ್ಲಘಟ್ಟ